ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಂಜಿಗಿ ಗ್ರಾಮದಲ್ಲಿ ನಂದಿ ಬಸವಣ್ಣ ಜಾತ್ರಾ ಮಹೋತ್ಸವ ಮತ್ತು ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿ ಅನಾವರಣ ಹಾಗೂ ಅಕ್ಕ ಮಹಾದೇವಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಿತು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಂಜಗಿ ಗ್ರಾಮದಲ್ಲಿ ಮಂಗಳವಾರದಂದು ನಂದಿ ಬಸವಣ್ಣ ಜಾತ್ರಾ ಮಹೋತ್ಸವ ಹಾಗೂ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿ ಅನಾವರಣ ಮತ್ತು ಅಕ್ಕ ಮಹಾದೇವಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಜರುಗಿತು. ಹಂಜಗಿ ಗ್ರಾಮದ ಬಸವೇಶ್ವರ ಸರ್ಕಲ್ನಲ್ಲಿ ನೂತನವಾಗಿ ನಿರ್ಮಿಸಿದ ಬಸವಣ್ಣನವರ ಪುತ್ಥಳಿ ಅನಾವರಣಗೊಳಿಸಲಾಯಿತು. ಪುತ್ಥಳಿ ಅನಾವರಣಗೊಳಿಸಲು ಮಾಜಿ ಸಂಸದ ಮತ್ತು ಹಾಲಿ ವಿಜಯಪುರ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ದಯಾಸಾಗರ್ ಪಾಟೀಲ್, ಬಿಡಿ ಪಾಟೀಲ್, ಶ್ರೀಶೈಲ್ ಗೌಡ ಬಿರಾದಾರ್ ಸೇರಿದಂತೆ ಗ್ರಾಮದ ಗಣ್ಯ ನಾಗರಿಕರು ಭಾಗಿಯಾಗಿದ್ದರು. ನಂತರ ನಂದಿ ಬಸವ ಜಾತ್ರಾ ಮಹೋತ್ಸವದ ಧರ್ಮಸಭೆಯಲ್ಲಿ ಭಾಗವಹಿಸಿದ ಗಣ್ಯರು ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಂದಿ ಕೋಲ್ ಮತ್ತು ಕಳಸ ಹೊತ್ತ ಮಹಿಳೆಯರು ದೇವರ ನಂದಿ ಬಸವನ ದೇವರ ಪಲ್ಲಕ್ಕಿ ಉತ್ಸವ ನಡೆಯಿತು. ಕಾರ್ಯಕ್ರಮದಲ್ಲಿ ಗುರು ಹಿರಿಯರು, ಮುಖಂಡರು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಭಾಗಿಯಾಗಿದ್ದರು. भाषण सल साकु कलेक्शन आवत करोना हम सरकार सुमार 8000 कोटि रूपाय और निरीक्षकित हूँ कलेक्शन टैक्स आगे अदक ना इे हेतनी सदर्भली बसवण्णवर जन्म दिवस मत मे इंजेरी नोड़ी वीरानी कित्तूर चेन्नम्म मूर्ति प्रतिष्ठापना अब सहित नम कड़े आवंदेन विश्वास प्रीतियाल ऋण तीर्थ सदर्भदा निम पर्वा यू ध्वनिया निर्ती नान अदू अंजल प्रभाव बंदा ना केंद्र सरकार के प्रश्न 25 एम पी को याक रखा सर नन नोटिस को पक्ष विरोध माता ना 10 पेज लेटर बरदे केंद्र दौरे ना याक बे निम्ह आश्चर्य अन्सबू नोटिस को नाक तासन नान उतर हम मुटद मैगे ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.